ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಅವರು ಕೂಡ ಮಾತನಾಡಿದ್ದಾರೆ, ಕೆಲವೊಂದು ವಿಚಾರಗಳನ್ನು ಹೇಳಿದ್ದಾರೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ, ಗೃಹ ಸಚಿವ ಪರಮೇಶ್ವರ್ ಅವರು ಕೊಟ್ಟಿರುವ ಮಾಹಿತಿ. ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಅವ್ರನ್ನ ಹುಡುಕುವ ಕೆಲಸ ಆಗ್ತಾ ಇದೆ. ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಕೂಡ ಕೊಡಲಾಗಿದೆ. SIT ಅವರು ಅವ್ರ ಕೆಲಸವನ್ನು ಅವ್ರು ಮಾಡ್ತಾರೆ, ಕಾನೂನಿನ ಪ್ರಕಾರ ಏನು ಕಂಪ್ಲೇಂಟ್ ಬಂದಿದೆ ಅದಕ್ಕೆ ಅವ್ರು ಆಕ್ಟ್ ಮಾಡ್ತಾರೆ. ಇನ್ನು ಪ್ರಜ್ವಲ್ ರೇವಣ್ಣ ಡ್ರೈವರ್ ಕಾರ್ತಿಕ್ ಅವ್ರು ಎಲ್ಲಿದ್ದಾರೆ ಅಂತಕ್ಕಂಥದ್ದು SIT ಅವ್ರಿಗೆ ಗೊತ್ತಿದೆ. ಸಮಯ ಸಂದರ್ಭ ಬಂದಾಗ ಅವ್ರನ್ನ ವಿಚಾರಣೆ ಮಾಡಬೇಕಾದ್ರೆ ಕರೆಸ್ಕೊಂಡು ವಿಚಾರಣೆ ಮಾಡ್ತಾರೆ ಅಂತೆಲ್ಲ ಡಾಕ್ಟರ್ ಪರಮೇಶ್ವರ್ ಅವರು ಕೊಟ್ಟಿರ್ತಕ್ಕಂಥ ಮಾಹಿತಿ. ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಮಾಡಿದ್ದಾರೆ, ಇಂಟರ್ಪೋಲ್ನವ್ರಿಗೆ ತಿಳಿಸಿ ಅವರು ಎಲ್ಲ ದೇಶಗಳಿಗೂ ಕೂಡ ಕಮ್ಯುನಿಕೇಟ್ ಮಾಡ್ತಾರೆ, ಅವ್ರನ್ನ ಲೊಕೇಟ್ ಮಾಡ್ತಾರೆ. ಬ್ಲೂ ಕಾರ್ನರ್ ಅಂದರೆ ಎಲ್ಲಿದ್ದಾರೆ ಅಂಥೇಳಿ ಲೊಕೇಟ್ ಮಾಡ್ತಕ್ಕಂಥದ್ದನ್ನು ಅದನ್ನು ಮಾಡ್ತಾರೆ. ಅದಾದಮೇಲೆ ಪ್ರೊಸೀಜರಲ್ಲಿ ಏನು ಮಾಡಬೇಕು, ಯಾವ ರೀತಿ ಅವರನ್ನು ಸೆಕ್ಯೂರ್ ಮಾಡಬೇಕು, ಇಲ್ಲಿ ಕರ್ಕೊಂಡು ಬರಬೇಕು ಅನ್ನೋದ್ರ ಬಗ್ಗೆ SIT ತೀರ್ಮಾನ ಮಾಡ್ತಾರೆ. ಅದಕ್ಕೆ ಏನು ಸಹಕಾರ ಬೇಕು ಸರ್ಕಾರ ಕೂಡ ನನಗೆ ಏನು ಗೊತ್ತಾಗಿಲ್ಲ. SIT ಗೊತ್ತಿದ್ದರೂ ಕೂಡ ಅದನ್ನು ಅವ್ರು ಕರ್ಕೊಂಡು ಬರೋವರೆಗೂ ಅದನ್ನು ಡಿಸ್ಕ್ಲೋಸ್ ಮಾಡ್ತಾರೆ, ಮಾಡೋದಿಲ್ಲ. SIT ಗೊತ್ತಿರುತ್ತೆ, ನಮಗೆ ಗೊತ್ತಿರಲ್ಲ ಸರ್. ನಿನ್ನೆ SIT ಅಷ್ಟೇ ಗೊತ್ತಿರುತ್ತೆ. SIT ಪ್ರತಿನಿತ್ಯ ಏನು ಮಾಡ್ತಾರೆ ಅಂಥೇಳಿ ನಾನು ಸ್ಪೋಕ್ಸ್ಮೆನ್ ರೀತಿಯಲ್ಲಿ ತಮಗೆ ಬ್ರೀಫಿಂಗ್ ಮಾಡೋಕ್ಕಾಗೋದಿಲ್ಲ. ಅದು SIT ಅವ್ರ ಕೆಲಸ ಅವ್ರು ಮಾಡ್ತಾರೆ. ಈಗೇನು ಕಾನೂನಿನ ಪ್ರಕಾರ ಕಂಪ್ಲೇಂಟ್ಸ್ ಬಂದಿತ್ತು, ಅದಕ್ಕೆ ಆ್ಯಕ್ಟ್ ಮಾಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ಅದನ್ನು ತಾವೇ ಹೇಳಿದಾಗೆ ಮ್ಯಾಜಿಸ್ಟ್ರೇಟ್ ಮುಂದೆ ಅವರು ಪ್ರೊಡ್ಯೂಸ್ ಮಾಡ್ತಾರೆ. ಆನಂತರ ಏನು ಮುಂದೆ ಏನು ಪ್ರೊಸೀಜರ್ ಆಗುತ್ತೆ ಅದನ್ನು ಮಾಡ್ತಾರೆ. ಅದೆಲ್ಲ ಅವರು SIT ಅವ್ರಿಗೇನು ಮ್ಯಾಂಡೇಟ್ ಕೊಟ್ಟಿದ್ದೇವೆ ಸರ್ಕಾರದ ವತಿಯಿಂದ ಅದನ್ನು ಎಲ್ಲವನ್ನು ಕೂಡ ಅವರು ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಬೇಕಾಗ್ತದೆ, ತನಿಖೆ ಮಾಡಬೇಕಾಗ್ತದೆ, ಪ್ರೊಸೀಜರಲ್ಲಿ ಮಾಡಬೇಕಾಗ್ತದೆ. ನಾಳೆ ದಿವಸ ನಾಳೆ SIT ಮೇಲೆ ಕೂಡ ಆಪಾದನೆ ಮಾಡ್ಬೋದಲ್ವಾ? ಪ್ರೊಸೀಜರ್ ಮಾಡದೆ ಹೋದರೆ ಕಾನೂನಿಗೆ ವಿರುದ್ಧವಾಗಿ ಅವರೇನಾದರೂ ಕ್ರಮ ಮಾಡಿದರೆ, ಒಂದು ವೇಳೆ ಆ ರೀತಿ ನಡ್ಕೊಂಡ್ರೆ ನಾಳೆ SIT ಮೇಲೆ ಕೂಡ ತಪ್ಪು ಮಾಡಿದ್ದಾರೆ, ಕಾನೂನಿಗೆ ವಿರುದ್ಧವಾಗಿ ಮಾಡಿದ್ದಾರೆ ಅಂತೇಳಿ ಅವ್ರ ಮೇಲೂ ಆಪಾದನೆ ಬರಬಹುದು. ಅದಕ್ಕೆ ಅವರು ಎಲ್ಲ ಎಚ್ಚರಿಕೆಗಳನ್ನ ವಹಿಸಿ ನಾವು ಅವ್ರಿಗೆ ಹೇಳಿದ್ದೀವಿ, ಕಾನೂನು ಬಿಟ್ಟು ಏನೂ ಮಾಡಬಾರ್ದು ನೀವು. ಒಂದು ನಿಜ ಕರೆಕ್ಟ್ ಅವ್ರು ಹೇಳಿದ್ದು, SIT ಅವ್ರು ಏನೇನು ಪ್ರತಿನಿತ್ಯ ಮಾಡ್ತಾರೆ ಅದನ್ನ ಇವರು ವಕ್ತಾರ ರೀತಿಯಲ್ಲಿ ಬಂದು ಹೇಳಬೇಕು ಅಂತೇನಿಲ್ಲ. ಕೆಲವೆಲ್ಲ ಗೌಪ್ಯತೆಯನ್ನು ಕಾಪಾಡಬೇಕಾಗತ್ತೆ, ಆ ಗೌಪ್ಯತೆಯನ್ನು ಕಾಪಾಡಿಕೊಂಡು ಬೇರೆ ವಿಚಾರಗಳು ಯಾವುದನ್ನು ಮಾಧ್ಯಮಗಳ ಮುಂದೆ ಹೇಳಬೇಕು ಅಷ್ಟು ಮಾತ್ರ ಬ್ರೀಫ್ ಮಾಡ್ತಾರೆ. ಕೆಲವೊಂದೆಲ್ಲ ವಿಚಾರಗಳು ಪ್ರತಿನಿತ್ಯ ಗೃಹ ಸಚಿವರಿಗೆ ಅದು ಬ್ರೀಫ್ ಆಗ್ತಾ ಇದ್ರು ಕೂಡ ಕೆಲವೊಂದು ವಿಚಾರಗಳನ್ನ ಆ ರೀತಿ ಓಪನ್ ಆಗಿ ಹೇಳೋದಕ್ಕೆ ಬರಲ್ಲ. ಬಟ್ ಏನು ಕಂಪ್ಲೇಂಟ್ ದಾಖಲಾಗಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಅವರು ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಷ್ಟು ಮಾತ್ರ ಅವರು ಸ್ಪಷ್ಟಪಡಿಸಿದ್ದಾರೆ.